ಹಲೋ ವಿಸಾ ಬ್ಲಾಗರ್ಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂತಂತಂದರೆ, ನಮ್ಮ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಶ್ರೀ ರಾಯರ ಮಠ, ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠ. ಆ ಮಠಕ್ಕೆ ನಾನು ಬಂದಿದ್ದೀನಿ. ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ಬುಧವಾರ. ಇವತ್ತು ಗುರು ರಾಯರ 353ನೇ ಆರಾಧನೆ ದಿನ. ಸೊ ದೇವಸ್ಥಾನಕ್ಕೆ ಬಂದೆ, ಎಂಟ್ರೆನ್ಸಲ್ಲೇ ನೋಡಿದ್ ನಾನಾಗಲೇ ತೋರಿಸಿದಾಗೆ ನಿಮಗೆ ತುಂಬ ಒಳ್ಳೆ ಎಲ್ಲ ಶಾಮಿಯಾನೆಲ್ಲ ಹಾಕ್ಬಿಟ್ಟು ಊಟದ ವ್ಯವಸ್ಥೆ ಎಲ್ಲ ಮಾಡಿ, ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇನ್ನು ಒಳಗಡೆ ಬಂದರೆ ಕಂಪ್ಲೀಟಾಗಿ ಎಲ್ಲ ಹೂವಿನ ಅಲಂಕಾರ ನಡೀತಾ ಇತ್ತು. ತುಂಬ ವಿಜೃಂಭಣೆಯಿಂದ ಹೂವಿನ ಅಲಂಕಾರ ನಡೀತಾ ಇದೆ. ಆಲ್ರೆಡಿ ಟೈಮ್ 10:30 ಆಗಿತ್ತು, ಬಟ್ ಸ್ಟಿಲ್ ಇನ್ನೂ ಫ್ಲವರ್ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಆರತಿ 12 ಗಂಟೆಗೆ ಇರುತ್ತೆ, 12 ಗಂಟೆ ಒಳಗಡೆ ಎಲ್ಲ ರೆಡಿ ಆಗುತ್ತೆ. ಸೊ ಇವತ್ತಿನ ಆರಾಧನೆ ಸ್ಪೆಷಲ್, ನಿಮಗೆ ದೇವರ ದರ್ಶನ ಮಾಡಿಸೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ಗರ್ಭಗುಡಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ. ಉತ್ಸವ ಮೂರ್ತಿಗೆ ಅಕ್ಷತ ಕಾಳು ಹಾಕ್ಬಿಟ್ಟು ತೀರ್ಥ ಸ್ವೀಕರಿಸಿ ಅಕ್ಷತ ಕಾಳು ಕೊಡ್ತಾರೆ. ನಾನು ಅಕ್ಷತ ಕಾಳು ಇಸ್ಕೊಂಡೆ. ಇದು ತುಂಬಾ ಶ್ರೇಷ್ಠವಾದ ಅಕ್ಷತೆ, ರಾಯರ ಅಕ್ಷತೆ. ಇದನ್ನು ತಲೆ ಮೇಲೆ ಹಾಕ್ಕೊಂಡು ರಾಯರು ಸದಾ ನಮ್ಮ ಜೊತೆಗಿರ್ತಾರೆ ಅನ್ನೋ ಒಂದು ಭಾವನೆ ಎಲ್ರಿಗೂ ಮೂಡುತ್ತೆ. ನೋಡ್ತಿರ್ಬೋದು, ಇದು ನಮ್ಮ ಗರ್ಭಗುಡಿ, ಅಂದರೆ ರಾಯರ ಬೃಂದಾವನ. ಅಲ್ಲಿ ಫ್ಲವರ್ ಡೆಕೋರೇಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಅಡ್ಡ ಬರ್ತಾ ಇದ್ದಾರೆ, ಬಟ್ ಸ್ಟಿಲ್ ನಿಮಗೆ ನಾನು ಮ್ಯಾನೇಜ್ ಮಾಡಿದ್ದೀನಿ ತೋರಿಸೋದಕ್ಕೆ. ರಾಯರ ಆಶೀರ್ವಾದ, ಕಪಕಟಾಕ್ಷ ತಮ್ಮೆಲ್ಲರ ಮೇಲೂ ಇರಲಿ. ನಮ್ಮ ವೀಕ್ಷಕರೆಲ್ಲರ ಮೇಲೂ ಸದಾ ರಾಯರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಆರಾಧನೆ ಅಂದರೆ ಈ ದಿನ ರಾಯರು ಪೂರ್ತಿ ದಿನ ತನ್ನ ಭಕ್ತರೆಲ್ಲರನ್ನೂ ಕಣ್ತೆರೆದು ನೋಡ್ತಕ್ಕಂಥ ದಿನ ಇದು. ಹಂಗಾಗಿ ಇದು ತುಂಬಾ ಸ್ಪೆಷಲ್. ಈಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಇದು ಒಂದು ಚಿಕ್ಕ ರಥ, ಅಲ್ಲೇ ದೇವಸ್ಥಾನದ ಒಳಗಡೆ ಅಲ್ಲೇ ಒಂದು ಆಗಾಗ ಸ್ಪೆಷಲ್ ಲೊಕೇಶನ್ಸಲ್ಲಿ ದೇವರ ಮೂರ್ತಿಯನ್ನು ಇಟ್ಬಿಟ್ಟು, ವಿಗ್ರಹ ಇಟ್ಬಿಟ್ಟು ಅಲ್ಲೇ ಗರ್ಭಗುಡಿ ಸುತ್ತ ರಥನ ಎಳೆಯುವಂಥದ್ದು ಒಂದು ನಡೀತಾ ಇರುತ್ತೆ. ಇದು ಬಂದುಬಿಟ್ಟು ಇದು ಸ್ಪೆಷಲಾಗಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಈ ಆನೆ. ಆನೆ ಅಂಬಾರಿ ಅಂದರೆ ಒಂದು ಅಂಬಾರಿ ಥರ ಮಾಡಿದ್ದಾರೆ, ಅದ್ರ ಮೇಲುಗಡೆ ಉತ್ಸವ ಮೂರ್ತಿನ ಕೂರಿಸ್ಬಿಟ್ಟು ಅಲ್ಲಿ ಪ್ರದರ್ಶನೆ ಮಾಡಿಸ್ತಾರೆ. ಬಿಟ್ಟರೆ ದರ್ಶನ ಎಲ್ಲ ಮಾಡಿಕೊಂಡು ಬಂದರೆ ಇಲ್ಲಿ ಪಂಚಾಮೃತ ಕೊಡ್ತಾಯಿದ್ರು. ಇದನ್ನು ಪಂಚಾಮೃತ ಇಸ್ಕೊಂಡೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಥರದ ಹಣ್ಣುಗಳು, ತುಪ್ಪ, ಹಾಲು, ಮೊಸರು, ಕಲ್ಲು, ಸಕ್ಕರೆ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಅರ್ಚನೆ ಮಾಡಿಸೋರಿದ್ರೆ ಇಲ್ಲಿ ಅರ್ಚನೆ ಮಾಡಿಸ್ಬೋದು, ಇಲ್ಲಿ ಕುತ್ಕೊಂಡು ಅರ್ಚನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಭಕ್ತಾದಿಗಳು ಆಲ್ರೆಡಿ ಇದ್ದರೂ ಇನ್ನೂ ಮಧ್ಯಾಹ್ನದ ನಂತರ ತುಂಬ ಜನ ಭಕ್ತಾದಿಗಳು ಸೇರತಕ್ಕಂಥ ಎಲ್ಲ ಸೂಚನೆ ಇದೆ. ಬಿಕಾಸ್ ರಾಯರು ಅಂತಂತಂದರೆ ಎಂಥವರು ಒಂದ್ಸರಿ ಕರಗಿ ನೀರಾಗಿ ಹೋಗ್ತಾರೆ, ರಾಯರ ಮಹಿಮೆ ಅದು. ಇನ್ನು ನೋಡ್ಬೋದು ನೀವು ಭಕ್ತಾದಿಗಳೆಲ್ಲರನ್ನು. ಮತ್ತು ಎಂಟ್ರೆನ್ಸಲ್ಲೇ ಸೇವಾ ಕೌಂಟರ್, ನಾವು ಯಾವುದೇ ರೀತಿಯ ಅರ್ಚನೆ ಟಿಕೆಟ್ಸು ಅಥವಾ ಪೂಜೆ ಟಿಕೆಟ್ಸ್ ಏನಾದರೂ ಮಾಡಿಸೋದಿದ್ರೆ ಅಲ್ಲಿ ಮಾಡಿಸ್ಬೋದು. ಕಂಪ್ಲೀಟ್ ದೇವಸ್ಥಾನ ವಿಜೃಂಭಣೆಯಿಂದ ರೂಪುಗೊಳ್ತಾ ಇದೆ. ಇಲ್ಲಿ ಇನ್ನೊಬ್ಬರು ಭಕ್ತಾದಿಗಳು, ಸ್ವಯಂ ಭಕ್ತಾದಿಗಳು ರಾಯರ ಪದಗಳನ್ನ ಆಡ್ತಾಯಿದ್ರು. ಇದು ಕೂಡ ಕೇಳೋದಕ್ಕೆ ತುಂಬ ಇಂಪಾಗಿತ್ತು. ಒಟ್ಟಿನಲ್ಲಿ ಇದು ರಾಯರ ದರ್ಶನ. ನೋಡ್ಬೋದು ನೀವು ಇನ್ನೂ ಒಳಗಡೆ ಫ್ಲವರ್ ಡೆಕೋರೇಷನ್ ನಡೀತಾನೆ ಇದೆ. ವೆರೈಟಿ ಆಫ್ ಕಲರ್ಸ್ ಆಫ್ ಫ್ಲವರ್ಸ್, ಎಲ್ಲ ಥರದ ಫ್ಲವರ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಅಷ್ಟೊಂದು ಬಣ್ಣ ಬಣ್ಣದ ಹೂಗಳನ್ನ ಹಾಕಿ ರಾಯರನ್ನ ಶೃಂಗಾರಗೊಳಿಸ್ತಾ ಇರೋದು. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದ್ಸಲಿ ನೋಡಬೇಕು ಅಂತ ನನಗೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ದೇವಸ್ಥಾನಕ್ಕೆ. ಅಷ್ಟು ಒಂಥರ ನೆಮ್ಮದಿ ವಾತಾವರಣ ದೇವಸ್ಥಾನದಲ್ಲಿ, ಅದರಲ್ಲೂ ಈ ದಿನ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದೆ ನಿಮಗೆ ರಾಯರನ್ನ. ರಾಯರು
ಎಲ್ಲರನ್ನ ಕಂಡುಬಿಟ್ಟು ನೋಡಿ ಎಲ್ಲರ ಕಷ್ಟಗಳನ್ನ ನೆರವೇರಿಸಲಿ, ಎಲ್ಲರ ಮೇಲೂ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಪಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಷ್ಟಾಗಿತ್ತು ದೇವಸ್ಥಾನದ ಒಳಾಂಗಣ. ಇನ್ನು ಹೊರಗಡೆ ಬಂದರೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಹೊರಗಡೆ ಎಲ್ಲ ಚೇರ್ಸ್ ಹಾಕಿದ್ದಾರೆ, ಒಂದು ಚಿಕ್ಕ ಸ್ಟೇಜ್ ಸಮೇತ ಮಾಡಿದ್ದಾರೆ. ಸಂಜೆ ಎಲ್ಲ ತುಂಬ ಎಲ್ಲ ಥರದ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ. ಈಗ ಆಲ್ರೆಡಿ 2 ಡೇಸಿಂದ ನಡೀತಾ ಇದೆ ಇಲ್ಲಿ ಫಂಕ್ಷನ್ಸು. ಹಾಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದರು, ಉಪ್ಪಿಟ್ಟು ಮತ್ತು ಪುಳಿಯೋಗರೆ ಪ್ರಸಾದ. ಸ್ವೀಕರಿಸುತ್ತೆ. ಇಷ್ಟ ಆಗಿತ್ತು ಇವತ್ತಿನ 353ನೇ ರಾಯರ ಆರಾಧನೆಯ ದಿನ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.